ಹಿಂದೂ ಯುವಕನ ಹೆಸರಲ್ಲಿ ಯುವತಿಗೆ ವಂಚನೆ ಎಸಗಿರುವಂತಹ ಪ್ರಕರಣ ನಡೆದಿದೆ. ಡೇಟಿಂಗ್ ಆಪ್ ಮೂಲಕ ಯುವತಿಗೆ ವಂಚಿಸಲಾಗಿದೆ. ಹಿಂದೂ ಯುವಕನ ಹೆಸರಲ್ಲಿ ಯುವತಿಗೆ ವಂಚನೆ ಮಾಡಿರತಕ್ಕಂತಹ ಪ್ರಕರಣ ಇದು. ಡೇಟಿಂಗ್ ಆಪ್ ಮೂಲಕ ವಂಚನೆಯನ್ನ ಯುವತಿಗೆ ಮಾಡಲಾಗಿದೆ. ಮುದಾಸಿರ್ ಅಲಿಯಾಸ್ ಅನಿರುದ್ಧ್ ಎಂಬಾತನ ಬಂಧನ ಕೂಡ ಆಗಿದೆ. ಅನಿರುದ್ಧ್ ಹೆಸರಲ್ಲಿ ಡೇಟಿಂಗ್ ಆಪ್ನಲ್ಲಿ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾನೆ. ಮದುವೆ ಆಗೋದಾಗಿ ಯುವತಿಯನ್ನ ನಂಬಿಸಿದ್ದಾನೆ ಆರೋಪಿ. ತನ್ನ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ಆ ಯುವತಿಯ ಬಳಿ 1,00,000 ರೂಪಾಯಿ ಹಣ ಸಹ ಪೀಕಿದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ರಿಂದ. ಉಮೇಶ್, ಈ ಪ್ರಕರಣ ಬಯಲಿಗೆ ಬಂದದ್ ಹೇಗೆ? ಆತ ಅನಿರುದ್ಧ ಅಲ್ಲ, ಮುದಾಸಿರ್ ಅಂತ ಗೊತ್ತಾಗಿದ್ ಹೇಗೆ? ದಿವ್ಯ ಜ್ಯೋತಿ, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಮುದಾಸಿರ್ ಅನ್ನೋ ಈ ವ್ಯಕ್ತಿ ಏನಿದ್ದ, ಡೇಟಿಂಗ್ ಆಪ್ ಒಂದರಲ್ಲಿ ಹಿಂದೂ ಯುವತಿಗೆ ಏನು ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರದಲ್ಲಿ ನನ್ನ ಹೆಸರು ಅನಿರುದ್ಧ್ ಅಂತ ಹೇಳಿ ಮದುವೆಗೆ ಯುವತಿಯನ್ನು ಹುಡುಕಾಟ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನ ನಂಬಿಸ್ತಾನೆ. ಮತ್ತೆ ಆಕೆ ಜೊತೆ ಚಾಟ್ ಮಾಡ್ಕೊಂಡೆ, ನಮ್ ತಾಯಿಗೆ ಹುಷಾರಿಲ್ಲ, ನಂತರ ಅಕೌಂಟ್ ಅಲ್ಲಿ ಹಣ ಇದೆ ಬಟ್ ಸಿಗ್ತಾ ಇಲ್ಲ ಸದ್ಯಕ್ಕೆ ಅಂತೇಳಿ ಅದು ಹಂತ ಹಂತವಾಗಿ 1,00,000 ಹಣ ಕೂಡ ತಗೊಂಡಿರ್ತಾನೆ. ತೆಗೆದುಕೊಂಡ ನಂತರದಲ್ಲಿ ಆ ಯುವತಿಗೆ ಅನುಮಾನ ಬಂದ ನಂತರದಲ್ಲಿ ಒಮ್ಮೆ ಭೇಟಿ ಆಗ್ಬೇಕು ಅಂತೇಳಿ ಏನ್ ಮುದಾಸಿರ್ ಇರ್ತಾನೆ. ಆತನನ್ನು ಭೇಟಿ ಮಾಡ್ದಾಗ ಗೊತ್ತಾಗೋದು ಆತ ಹಿಂದೂ ಅಲ್ಲ, ಮುಸ್ಲಿಂ ಅಂತೇಳಿ ಅವನು ಮುದಾಸಿರ್ ಅಂತೇಳಿ ಅನಿರುದ್ಧ ಅಂತೇಳಿ ಹೆಸರಲ್ಲಿ ಚೀಟ್ ಮಾಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದ ತಕ್ಷಣಕ್ಕೆ ಆಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ದೂರು ನೀಡಿದ ನಂತರದಲ್ಲಿ ಪೊಲೀಸರು ವಿಚಾರಣೆ ಕೂಡ ಮಾಡಿದಂತ ವೇಳೆ ಇಲ್ಲಿ ಆತನಿಗೆ ಈ ಹಿಂದೆ ಮದುವೆಯಾಗಿ ಮಕ್ಕಳಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈತನ ಈ ಡೇಟಿಂಗ್ ಆಪ್ ಗಳಲ್ಲಿ ಯಾರೆಲ್ಲ ಹುಡುಗರು ಹುಡುಕ್ತಾ ಇರ್ತಾರೆ ಅಂತ ಯುವತಿಯರಿಗೆ ಈತ ಮೆಸೇಜ್ ಮಾಡುವಂತದ್ದು, ಅವ್ರ ಹತ್ರ ದುಡ್ಡಿಸ್ಕೊಳ್ಳುವಂತದ್ದು, ನಾನು ಕೂಡ ಮದುವೆ ಆಗ್ಬೇಕು ಅಂತ ಇದ್ದೀನಿ ಅಂತೇಳಿ ನಂಬಿಸಿ ವಂಚನೆ ಮಾಡ್ತಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಹಿಂದೂ ಯುವಕನ ಹೆಸರಲ್ಲಿ ಮುಸ್ಲಿಂ ಯುವಕ ಆತ ಏನು ಚಾಟ್ ಮಾಡ್ತಿದ್ದ ಅದು ಈಗ ಗಂಭೀರ ಸ್ವರೂಪ ಪಡ್ಕೊಂಡಿರುವಂತದ್ದು. ಈಯಿಂದ ಈತ ಹಿನ್ನೆಲೆಯಲ್ಲಿ ಇದೇ ರೀತಿ ವಂಚನೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.